ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನು ಹೇಳಕ್ ಬರ್ತಿದ್ದಾರೆ ಕರಣ್? ಅದು ಅವ್ರ ಪಾಪ ಪೂಜೆ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಕಂಪ್ಲೀಟ್ ಆಗಿ, ಸೊ ಅದಕ್ಕೆ ಅದೇ ಬೇಜಾರ್ ಆಗ್ತಿದೆ. ಕಾರನ್ನು ಅವ್ರು ಇದೇ ತರ ಆಡ್ತಿದ್ರು ನಿನ್ನೆ. ಪಾಪ ಅವ್ರು ನಿನ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತೆ. ಆಡು ಆಡು ಕರಣ್, ಎಂತೆಂತ ಆಟ ಆಡ್ತೀಯೋ ಆಡು. ಇದೆಲ್ಲ ಇನ್ ಸ್ವಲ್ಪ ದಿನ ಮಾತ್ರನೇ, ಆಮೇಲೆ ನಿನ್ನ ಗತಿ ಏನಾಗುತ್ತೆ ಅಂತ ನೋಡು. ಅಮ್ಮ ಅಲ್ವಾ ಕರಣ್, ಮಗಳ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ. ಮಾ, ನಾನು ಇನ್ ಮುಂದೆ ನಿಮ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ, ನಿಮ್ ಜೊತೆಲೇ ಇರ್ತೀನಿ ಮಾ. ಸರಿ ಸರಿ ನಿಮ್ಮಿ, ಇವಾಗ ಇಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ನಾವು ನಡಿ ಮನೆಗೆ ಹೋಗೋಣ. ಸರಿ ಕರಣ್, ಮನೆಗೆ ಹೋಗೋಣ ಅತ್ತೆ. ಹಾ ಬಾ ಬಾ. ಹಾ ಹೊರಡೋಣಮ್ಮ. ಅಪ್ಪಾ, ಫೈನಲಿ ಎಲ್ಲ ಮ್ಯಾನೇಜ್ ಮಾಡಿಬಿಟ್ಟೆ. ಬಂದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಮಾವ, ಚೆನ್ನಾಗಿದ್ದೀರಾ? ಹೂನಮ್ಮ, ದೈಹಿಕವಾಗಿ ಆರೋಗ್ಯವಾಗಿದ್ದೀನಿ. ನೀನ್ ಹೇಗಿದ್ಯಾ ಸುಂದ್ರಿ? ನಾನ್ ಚೆನ್ನಾಗಿದ್ದೀನತ್ತೆ. ಬದಲಾಗಿದ್ಯಾ ಕಣೆ, ಗುಣ್ಗುಣ್ಣಕ್ಕಾಗಿದ್ಯಾ? ಹ್ಮ್, ನಾವ್ಯಾರು ಜೊತೆಲಿಲ್ವಲ್ಲ, ಅದಕ್ಕೆ ಖುಷಿಯಾಗಿದ್ದಾಳೆ. ಮಾವ. ಏನ್ ಮಾವ? ಅತ್ತೆ, ಮಾವ, ಅಜ್ಜಿ, ಈ ಸಂಬಂಧದ ಬೆಲೆ ಗೊತ್ತಿದೆಯಾ ನಿನಗೆ? ದೊಡ್ಡೋರ್ ಮಾತಿಗೆ ಬೆಲೆ ಕೊಡ್ಬೇಕು ಅನ್ನೋದು ನೆನಪಿದೆಯಾ ನಿನಗೆ? ನಾವೇನ್ ಹೇಳಿದ್ವಿ, ಪ್ರತಿ ಹಬ್ಬನು ನಮ್ಮನೆಲೆ ಆಚರಿಸಬೇಕು ಅಂತ. ಗಣೇಶನ ಹಬ್ಬಕ್ಕೆ ಬಂದ್ರಾ ನೀವು? ಇಲ್ಲ. ಅದು ಮಾವ, ಅಪ್ಪನ್ಗ ಹುಷಾರಿಲ್ಲ ಅಂತ ಹೇಳಿದ್ದಕ್ಕೆ ನಾನ್ ಅಲ್ಲಿಗೆ ಹೋದೆ, ಅದಕ್ಕೆ ಬರೋದಕ್ಕಾಗ್ಲಿಲ್ಲ. ಹತ್ತು ನಂಬರ್ ಡಯಲ್ ಮಾಡೋದಕ್ಕೆ 10 ಸೆಕೆಂಡ್ ಸಾಕು, ವಿಶ್ ಮಾಡಿ ಫೋನ್ ಇಡೋದಕ್ಕೆ 1 ನಿಮಿಷ ಸಾಕು, ಅದು ಮಾಡ್ಲಿಲ್ವಲ್ಲ ನೀವು. ಅಲ್ಲ ಮಾವ, ಅದು ರೀ, ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು, ಕೋಪ ಮಾಡ್ಕೋಬೇಡಿ. ಸೊಸೆ ಬಿಡು, ಅಟ್ಲೀಸ್ಟ್ ಮಗನಿಗಾದ್ರೂ ಒಂದು ಫೋನ್ ಮಾಡ್ಬೇಕು ಅಂತ ಅನಿಸ್ಲಿಲ್ವಲ್ಲ. ಅದು ಮಾವ, ಅವರು ಕೆಲ್ಸದ ಬಿಸಿನಲ್ಲಿ ಇರ್ತಾರೆ, ಅದಕ್ಕೆ ಮಾವ. ಹೂನಮ್ಮ, ನಾವ್ಯಾರು ಕೆಲ್ಸನೇ ಮಾಡಿಲ್ಲ ನೋಡು. ಕೆಲ್ಸ ಅಂದ್ರೆ ಏನು, ಹೇಗ್ ಮಾಡೋದು, ಕೆಲ್ಸಕ್ಕೋಸ್ಕರ ಅಪ್ಪ ಅಮ್ಮನ ಬಿಡಬೇಕು ಅನ್ನೋದು ನಿನ್ನ ಗಂಡನಿಗೆ ಮಾತ್ರ ಗೊತ್ತಿರೋದು. ಮಾವ, ನಿಮ್ಮ ಮಗನೇ ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಅದೇನೇ ಇದ್ರು ಅವ್ರ ಹತ್ರನೇ ಹೇಳಿ. ಇಲ್ಲಿರೋದು ನಾನು ನಮ್ಮ ಓನರ್ ಆಂಟಿ ಇಬ್ರೆ, ನಮ್ಮ ಹತ್ರ ಕೋಪ ಮಾಡ್ಕೋಬೇಡಿ. ಓಹೋ, ಏನೋ ನನ್ ಬಗ್ಗೆ ಮಾತಾಡ್ತಿರಂಗಿದೆ. ಚೆನ್ನಾಗಿದ್ದೀರಾ ಸರ್? ಹ್ಮ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಒಂಟಿ ಜೀವನ ಹೇಗೋ ನಡೀತಾ ಇದೆ. ನೀವ್ಯಾಕೆ ಒಂಟಿ ಆಗ್ತೀರಾ? ನಮ್ ಸುಂದ್ರಿ ನಿಮ್ ಜೊತೆನೆ ಇದ್ದಾಳಲ್ಲ. ಸುಂದ್ರಿನಾ, ನೀನ್ ನನ್ ಜೊತೆ ಇರ್ತೀಯಾ? ಏನ್ ಹಾಗಂದ್ರೆ? ಅಯ್ಯೋ, ಅದೇನ್ ಹಾಗಂತೀರಾ, ಅವಳಿಗೆ ಅವಳ ಗಂಡನ್ ಜೊತೆ ಇರೋದಕ್ಕೆ ಸಮಯ ಇಲ್ಲ. ಮೂರ್ ಹೊತ್ತು ಗಂಡ 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 ಅಂತಿರ್ತಾಳೆ.
ಗಂಡನ ಜೊತೆ ಪಾರ್ಕ್ಗೆ ಹೋಗೋದೇನು, ಶಾಪಿಂಗ್ ಹೋಗೋದೇನು, ಹೋಟೆಲ್ಗೆ ಹೋಗೋದೇನು, ಅಬ್ಬಬ್ಬಬ್ಬ ಅಷ್ಟು ಬಿಜಿ ಸುಂದ್ರಿ. ಅಮ್ಮ ಬಿಡಿಮ್ಮ, ಸುಮ್ಮನೆ ಇರಿಮ್ಮ. ಏ ಸುಮ್ಮನೆ ಇರಿ ನೀನು. ರೇಷ್ಮಾ ಅವ್ರೆ, ನಿಮ್ ಮಗ ಬಂದ್ಬಿಟ್ರೆ ಒಳಗಡೆ ಹೋದ್ರೆ ಬರೋದೇ ಇಲ್ಲ ಅಂತೀನಿ, ಆಮೇಲೆ ಬೆಳಿಗ್ಗೆ ಬರ್ತಾಳೆ ಅಮ್ಮ ಕಾಫಿ ಆಯ್ತಾ ಅಂತಾಳೆ ಅಷ್ಟೇ, ಆಮೇಲೆ ಒಳಗಡೆ ಹೋದವರು ಮಾರನೇ ದಿನನೇ ಹೊರಗಡೆ ಬರೋದು. ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ ನೋಡಿ ನಿಮ್ ಸೊಸೆನ ಎಷ್ಟು ನಾಚಿಕೆ ಅವಳಿಗೆ. ನಿಮ್ ಮಗ ಸೊಸೆದು ಎಷ್ಟು ಅನ್ಯೂನ್ಯತೆ ಅಂತೀರಾ, ಅಂತ ಒಗ್ಗಟ್ಟು ಅವರಿಬ್ರುದು. ಸಾಹಸ ಸಿಂಹ ವಿಷ್ಣುವರ್ಧನ್ ಬಿಟ್ರೆ ಬಂಧನ ಅನ್ನೋ ಪದಕ್ಕೆ ಅರ್ಥ ಸಿಕ್ಕಿರೋದೆ ನಿಮ್ ಮಗ ಸೊಸೆಯಿಂದಾನೆ. ಅಮ್ಮ ಆಯ್ತು ಸುಮ್ಮನೆ ಇದ್ಬಿಡಿ. ಹೋಗ್ಲಿ ಬಿಡಿ, ಸಂಬಂಧನ ಚೆನ್ನಾಗಿಟ್ಕೊಳ್ಳಿಲ್ಲ ಅಂದ್ರು ಸಂಸಾರನ ಚೆನ್ನಾಗಿಟ್ಕೊಂಡಿದಾರಲ್ಲ, ಅಷ್ಟು ಸಾಕು. ಯಾಕೆ ಹೇಳ್ತೀರಾ, ಆ ಮುಕ್ಕಣ್ಣಂಗೂ ಇನ್ನೊಂದು ಕಣ್ ಬೇಕಾಗುತ್ತೆ ಇವ್ರ ಸಂಸಾರದ ಸುಖ ನೋಡೋದಕ್ಕೆ ಅಂತ. ಅಜ್ಜಮ್ಮ ಯಾಕೆ ಬರ್ಲಿಲ್ಲ ಅಂತ? ಇತ್ತೀಚೆಗೆ ಅವ್ರ ಆರೋಗ್ಯ ಅಷ್ಟಕ್ಕಷ್ಟೇ, ತುಂಬಾ ಓಡಾಡಕ್ಕಾಗಲ್ಲ. ಇನ್ನು ನೀವು ಕೇಳ್ಬೇಕು ಎಷ್ಟು ಖುಷಿಯಾಗಿರ್ತಾರೆ ಅಂತ ನಿಮ್ ಮಗ ಸೊಸೆ. ಅಮ್ಮ ಆಮೇಲೆ ಮಾತಾಡೋಣ. ಅತ್ತೆ ಮಾವ ನೀವು ಒಳಗಡೆ ನಡೀರಿ, ಬನ್ನಿ ಹೋಗ್ ಬನ್ನಿ ಹೋಗ್ ಬನ್ನಿ, ಕರ್ಕೊಂಡು ಹೋಗು, ನಾನು ಆಮೇಲೆ ಸಿಗ್ತೀನಿ. ಸುಂದ್ರಿ, ಕರಣ್ ಬರೋದು ಇನ್ನು ಎಷ್ಟೊತ್ತಾಗತ್ತಮ್ಮ? ನೀವು ಬರ್ತಿರೋ ವಿಷಯ ಗೊತ್ತಾಗಿ ಆಫೀಸಿಂದ ಲೀವ್ ತಗೊಂಡು ಬರ್ತಿದಾರತ್ತೆ. ಓ, ನಮ್ಮ ಮಗನಿಗೆ ನಮ್ಮ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಅದ್ಬಿಡು, ನಾವಿಲ್ಲಿಗೆ ಬಂದಿರೋ ವಿಷಯನ ನಿನಗೆ ಭೀಮಾ ಹೇಳದ್ನ? ಹೌದು ಮಾವ, ಭೀಮಣ್ಣ ಹೇಳಿದ್ರು. ಸರಿ ಸರಿ, ಕರಣ್ಗೆ ಬೇಗ ಬರಕ್ ಹೇಳಮ್ಮ, ನಮಗೂ ಕೆಲಸ ಇದೆ, ಹೊರಡ್ಬೇಕು. ಹೊರಡ್ಬೇಕು ಅಂದ್ರೆ ಹೇಗೆ ಮಾವ? ಇವತ್ತೊಂದಿನ ಇದ್ದು ನಾಳೆ ಹೊರಡ್ಬೋದಲ್ಲ? ಆಗಲ್ಲಮ್ಮ, ಅತ್ತೆಗೆ ಮೊಣಕಾಲು ನೋವು ಜಾಸ್ತಿ ಆಗಿದೆ, ಓಡಾಡಕ್ಕಾಗ್ತಾ ಇಲ್ಲ. ನಾವಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ಇವ್ರ ಸ್ನೇಹಿತರು ಪೂಜೆಗೆ ಕರೆದ್ರು ಅಂತ ಬಂದ್ವಿ ಅಷ್ಟೇ. ಅಲ್ಲ ಮಾವ, ಸ್ನೇಹಿತರು ಕರೆದ್ರೆ ಮಾತ್ರ ಬರ್ತೀರಾ, ನಾವಿರಿ ಅಂದ್ರೆ ಇರಲ್ವಾ? ಸುಂದ್ರಿ, ಯಾರು ನಮ್ಮನ್ನ ಕರೆದು ಪ್ರೀತಿಯಿಂದ ಸತ್ಕಾರ ಮಾಡ್ತಾರೋ ಅಂತಹ ಹತ್ರ ಕೆಲಸ ಇದ್ರೂ ಬಿಟ್ಟು ಬರಬಹುದು. ಆದ್ರೆ ಯಾರಿಗೆ ನಮ್ಮನ್ನು ಕಂಡ್ರೆ ಆಗಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತವ್ರ ಹತ್ರ ಹಿಗಮ ಬರಕ್ಕಾಗತ್ತೆ. ಅಭಿಮಾನ ಇರೋ ಕಡೆ ಬರಬಹುದು, ಆದ್ರೆ ಅವಶ್ಯಕತೆ ಇರೋ ಕಡೆ ನಾವೇ ಬರಲ್ಲ. ಅಯ್ಯೋ ಮಾವ, ಯಾಕಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನಮಗೂ ನಿಮ್ಮನ್ನ ಬಿಟ್ರೆ ಇನ್ಯಾರಿದ್ದಾರೆ? ಏನೋ ಕೆಲಸದ ಒತ್ತಡ, ಹೊಸ ಜಾಗ, ಸೆಟಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಒತ್ತಡದಲ್ಲಿ ನಾವು ನಿಮ್ಗೆ ಫೋನ್ ಮಾಡದೇ ಇರಬಹುದು, ಆದ್ರೆ ಅದರ ಅರ್ಥ ನಮಗೆ ನಿಮ್ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಅಲ್ವಾ? ಇದೆಯಮ್ಮ, ನಿಮ್ಗೆ ನಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ. ಹೋಗ್ಲಿ ಬಿಡಮ್ಮ, ನಿಮ್ ಮಾವನ್ ಕೋಪ ನಿನಗೆ ಗೊತ್ತು ತಾನೆ? ಗೊತ್ತು ಅತ್ತೆ, ಅವರೊಂಥರ ಮೇಣದ ಬತ್ತಿ ಇದ್ದ ಹಾಗೆ, ಒಂದ್ ಕಡೆ ಉರಿಯೋ ಬೆಂಕಿ ಇದ್ರು ತುಂಬಾ ಕಡೆಯಿಂದ ಕರಗ್ತಿರ್ತಾರೆ. ಸುಂದ್ರಿ, ನಿನ್ ಮಾತು ನನ್ ಮನಸ್ಸಿಗೆ ನಾಟ್ಬಿಡ್ತಮ್ಮ, ಮನ್ಸು ಕರ್ಗ ಹೋಗ್ಬಿಡ್ತು. ಇಲ್ಲಮ್ಮ, ಆಫೀಸಲ್ಲಿ ಮೀಟಿಂಗು ಅದು ಇದು ಅಂತ ಏನೇನೋ ಕೆಲಸ ಒಪ್ಕೊಂಡ್ಬಿಟ್ಟಿದ್ದೀನಿ, ಆಗಲ್ಲಮ್ಮ. ಮಗ ಜೊತೆಗಿದ್ದಿದ್ರೆ ಎಲ್ಲ ಜವಾಬ್ದಾರಿ ಅವನಿಗೆ ಒಪ್ಪಿಸ್ಬಿಟ್ಟು ನಾನು ನೆಮ್ಮದಿಯಾಗಿ ಇರ್ಬೋದಾಗಿತ್ತು. ಆದರೆ ಆ ಭಾಗ್ಯ ನಮಗಿಲ್ಲೇ ಇಲ್ವಲ್ಲ. ಇತ್ತೀಚೆಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ಬಿಟ್ಟಿದೆಯಮ್ಮ. ಅಮ್ಮ, ಹೆಂಡತಿ, ಕೆಲಸ, ಈ ಎಲ್ಲ ಜವಾಬ್ದಾರಿಗಳು ನನ್ನದೇ ತಾನೆ. ಹೌದು ಮಾವ, ಸಾಲದಕ್ಕೆ
ನೀವು ಹಬ್ಬಕ್ಕೆ ಮೈಸೂರಿಗೆ ಬಂದಿದ್ದಿದ್ರೆ ಒಂದೆರಡು ದಿವಸ ರಜಾ ತಗೋಬೋದಾಗಿತ್ತು ನಾನು. ಆದ್ರೆ ನೀವು ಹಬ್ಬಕ್ಕೆ ಬರಲೇ ಇಲ್ವಲ್ಲ. ಹೋಗ್ಲಿ ಬಿಡ್ರಿ, ಹಬ್ಬನೇ ಮುಗ್ದೋಯ್ತು, ಇನ್ಯಾಕ ಮಾತೀಗ. ಸುಂದ್ರಿ, ಕರಣ್ ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ ಕೇಳಮ್ಮ. ಆಯ್ತು ಅತ್ತೆ. ಮನೆ ಚೆನ್ನಾಗಿ ಇಟ್ಕೊಂಡಿದ್ದಾಳಲ್ವಾ? ಸಂಬಂಧನೂ ಚೆನ್ನಾಗಿ ಇಡ್ಬೋದಾಗಿತ್ತು. ಆದ್ರೆ ರೀ, ಅವಳು ಹೊರಗಡೆ ಹೋದ್ಮೇಲೆ ಅವಳೊಂದು ಬೈಕೋತಾ ಇರ್ಬೇಕಾ?